ಕೀರ್ತನ ಇವರೆಲ್ಲ ವಿರೋಧ ಪಕ್ಷದವರು ನಮ್ಮ ಪಕ್ಷಕ್ಕೆ ಸೇರ್ತೀವಿ ಅಂತಿದ್ದಾರೆ ಹಾ ಚಲೋ ಆತಲ್ಲ ಅನಿಯನಿ ಸೇರಿದ್ರೆ ಹಾಳಾಗೋದು ಪಕ್ಷದ ಸಿದ್ಧಾಂತ ಜನಸೇವೆನೇ ಅಂತ ಅಂದ್ಕೊಂಡಿರೋ ಪ್ರತಿಯೊಬ್ಬರಿಗೂ ನನ್ನ ಪಕ್ಷದಲ್ಲಿ ಸ್ವಾಗತ ಇದೆ ಆದ್ರೆ ಇವರನ್ನ ಹೀಗೆ ಕರ್ಕೊಳ್ಳೋದು ಬೇಡ ಒಂದು ದೊಡ್ಡ ಫಂಕ್ಷನ್ ಮಾಡಿ ನಮ್ಮ ಪಕ್ಷಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ ವೆಲ್ಕಮ್ ವೆಲ್ಕಮ್ ಏಯ್ ಏಯ್ ಒಪ್ಸಿದ ಕೆಲಸ ಮುಗಿಸ್ಕೊಡು ನನ್ನನ್ನ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ನಾನು ನಿಮ್ಮ ಸೇವಕನಾಗಿರ್ತೀನಿ ನಿಮ್ಮ ಕಾಲ್ ಕೆಳಗಡೆ ಗುಲಾಮನಾಗಿರ್ತೀನಿ ಎಲೆಕ್ಷನ್ ಅಲ್ಲಿ ನೀವು ಗೆಲ್ಲೋದಕ್ಕೋಸ್ಕರ ನನ್ನ ಪ್ರಾಣ ಬೇಕಾದರೂ ಕೊಡ್ತೀನಿ ಯಜಮಾನ್ರೆ ನನ್ನನ್ನ ನಿಮ್ಮ ಪಕ್ಷಕ್ಕೆ ಸೇರಿಸ್ಕೊಳ್ಳಿ ಅದಕ್ಕೋಸ್ಕರ ಹೀಗೆಲ್ಲ ಮಾಡ್ತಾರಾ ಬಿಸಾಕು ಚಾಕುನ ಬಿಸಾಕು ಒಂದೇ ಇಲ್ಲ ನಾನು ನಿಮ್ಮ ಅಂಗರಕ್ಷಕನಾಗಿ ನಿಮ್ಮ ಜೊತೆ ಇರಲೇಬೇಕು ಪ್ರಚಾರದ ಮೂರತ್ತು ನಿಮ್ಮ ಜೊತೆನೇ ಇರಬೇಕು ಇದಕ್ಕೆ ನೀವು ಅಂದ್ರೆ ಚಾಕುನ ಕೆಳಗಡೆ ಇಳಿಸ್ತೀನಿ ಇಲ್ಲ ಅಂದ್ರೆ ನಾನು ಪ್ರಾಣ ಕಳ್ಕೊಂಡು ಬಿಡ್ತೀನಿ ಚಿಟೆ ಯಾರು ಇವನು ಹೆಂಗೋ ಒಳಗ ಬಂದ ಸಾಬ್ ನನಗೆ ಗೊತ್ತಿಲ್ಲರಿ ಈ ನೋಡಪ್ಪ ಅಪ್ಪಿ ಅಪ್ಪಿ ಹಂಗ ಮಾಡಬಾರದು ಅದು ಚಾಕು ಐತೆ ಮಕ್ಕಳು ಆಟ ಸಾಮಾನು ಅಲ್ಲ ಇಳಿಸ ಇಳಿಸಪ್ಪ ಇಳಿಸಲೇ ಏ ನೀನು ಬರಬೇಡ ನೀನು ಬರಬೇಡ ಸಾಹೇಬ್ರೆ ನೀವು ನನ್ನನ್ನ ಬಾಡಿಗಾರ್ಡ್ ಆಗಿ ಇಟ್ಕೋತೀನಿ ಅಂತ ಹೇಳಿದ್ರೆ ಈ ಚಾಕುನ ಕೆಳಗಡೆ ಇಳಿಸ್ತೀನಿ ಇಲ್ಲ ಅಂದ್ರೆ ಈ ಚಾಕು ಇಂದ ಕೊಯ್ಕೊಂಡು ಬಿಡ್ತೀನಿ ಮೇಡಮ್ ನಿತ್ಯ ಶಾಂತರಾಮ್ ಆಕ್ಸಿಡೆಂಟ್ ಕೇಸ್ ಯಾವ ವಾರ್ಡ್ ಅಲ್ಲಿ ಇದ್ದಾರೆ ಚೆಕ್ ಮಾಡಿ ಹೇಳ್ತೀನಿ ಸರ್ ಥರ್ಡ್ ಫ್ಲೋರ್ 3300 ವಾರ್ಡ್ ನಂಬರ್ ಸರ್ ಥ್ಯಾಂಕ್ ಯು ಮ್ಯಾಮ್ ತೀರ್ಥ ತೀರ್ಥ ಅಂಕಲ್ ಏನೈತೆ ಅಂಕಲ್ ಅಯ್ಯೋ ಏನ್ ಹೇಳಿ ಅವಳಿಗೆ ಎಷ್ಟು ಆವೇಶನೋ ಏನೋ ಜೀವಕ ನಿಮಿಷ ಅಂಕಲ್ ನಾ ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಬರ್ತೀನಿ ಬಾ ತೀರ್ಥ ನಾನು ನಿನಗೋಸ್ಕರನೇ ಕಾಯ್ತಾ ಇದ್ದೆ ನಾಳೆ ಯಾವ ದಿನ ನೆನಪಿದ್ಯಾ ದಿನ ಯಾವ್ದಾರೆ ನಮ್ಮ ಕೆಲಸ ಒಂದೇ ಅಲ್ವಾ ಹಾಗಲ್ವೋ ನಾಳೆ ದೀಪಾವಳಿ ನಾನು ಎಲೆಕ್ಷನ್ ಅಲ್ಲಿ ಗೆದ್ದ ಮೇಲೆ ನಂಗೆ ದೀಪಾವಳಿ ಯುಗಾದಿ ಅಲ್ಲ ತೀರ್ಥ ನಿನಗೂ ಸುಮಗೂ ಮೊದಲನೇ ದೀಪಾವಳಿ ಅಲ್ವಾ ಏನತ್ತೆ ಹೀಗೆ ಹೇಳ್ತಾ ಇದ್ದೀರಾ ಇವರೇನ್ ದೀಪಾವಳಿ ನೋಡಿಲ್ವಾ ಹುಟ್ಟಾಗಿಂದಾನು ನೋಡ್ಕೊಂಡು ಬಂದಿದ್ದಾರೆ ಮೊದಲನೇ ದೀಪಾವಳಿ ಅಂತ ಇದ್ದೀರಾ ಯಾಕಮ್ಮ ನಿನಗೂ ಜೈರಾಮನ್ಗೂ ಮದುವೆ ಆದಾಗ ನಿನ್ನ ತವ್ರ ಮನೆಗೆ ನಾವು ಕಳಿಸ್ಕೊಡ್ಲಿಲ್ವಾ ಯಾಕೆ ಮರ್ತು ಬಿಟ್ಯಾ ಓ ಕರೆಕ್ಟ್ ಅಲ್ವಾ ಅತ್ತೆ ನಾನ್ ಮರ್ತೇ ಬಿಟ್ಟಿದ್ದೆ ನೋಡಿ ಜಾನು ಏನ್ ಗೊತ್ತಾ ನಾನು ನಿಮ್ಮಣ್ಣ ಮೊದಲನೇ ದೀಪಾವಳಿಗೆ ನಮ್ಮ ತವ್ರ ಮನೆಗೆ ಹೋಗಿದ್ವಿ ಅಲ್ಲಿ ನಮ್ಮನ್ನ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗೊತ್ತಾ ನನಗೆ ಅಂತ ನಮ್ಮಅಮ್ಮ 50,000 ರುಪೀಸ್ ಬ್ಯೂಟಿಫುಲ್ ರೇಷ್ಮೆ ಸೀರೆ 50,000 ಅಂದ್ರೆ 50,000 ರೂಪಾಯಿ ಹಾಗೆ ನಿಮ್ಮ ಅಣ್ಣಂಗೆ ವೆರಿ ಎಕ್ಸ್ಪೆನ್ಸಿವ್ ಲಕ್ಷೂರಿಯಸ್ ಡಿಸೈನರ್ ವೇರ್ ಸೂಟ್
ಒಂದು 80,000 ರೂಪಾಯಿ ಇರಬಹುದು. ಹಾಗೆ ನಮ್ಮಪ್ಪ ನಿಮ್ಮ ಅಣ್ಣಂಗೆ ಗೋಲ್ಡ್ ಚೈನ್ ಅದೊಂದು 2 ಲಕ್ಷ ಅಷ್ಟೇ ಅಲ್ಲ ನಮ್ಮ ಅಮ್ಮ ನನಗೆ ಪ್ರೀತಿಯಿಂದ ಒಂದು ನೆಕ್ಲೇಸ್ ಕೂಡ ಕೊಟ್ಟರು ಒಂದು 10,000 ಇರಬಹುದು ಈಗಿನ ಗೋಲ್ಡ್ ರೇಟ್ ಪ್ರಕಾರ ಹೆಚ್ಚು ಕಡಿಮೆ 4 ಲಕ್ಷ ರೂಪಾಯಿ ಎಷ್ಟು ಚೆನ್ನಾಗಿ ಟ್ರೀಟ್ ಮಾಡಿದ್ರು ಗೊತ್ತಾ ಪಾಪ ಅವರಿಗೆ ಒಂದು 10 ಲಕ್ಷ ರೂಪಾಯಿ ಖರ್ಚಾಗಿರಬಹುದು ಓ ಅದಕ್ಕೆ ತುಂಬಾ ಚೀಪ್ ಸಾಧನ ದೊಡ್ಡವರನ್ನ ಗೌರವ ಬಿಡ್ವಾ ನೀನ್ ಆಡ್ತಾ ಇರೋ ಮಾತಿಂದ ಹೋಗ್ತಾ ಇರೋದು ಅವರ ಮರ್ಯಾದೆ ಅಲ್ಲ ಸಂಸ್ಕಾರ ಇಲ್ಲದೆ ಮಾತಾಡ್ತಿರೋ ನಿನ್ನ ಮರ್ಯಾದೆ ಅದನ್ನ ನೀನು ತಿಳ್ಕೋ ಅವಳ ಮೇಲೆ ಅಕ್ರೆ ಕಟ್ತಾ ಇದ್ಯಾ ಸಂಸ್ಕಾರ ಇಲ್ಲದವರಿಗೆಲ್ಲ ಆರ್ತಿ ಮಾಡಿ ಒಳಗಡೆ ಕರ್ಕೊಂಡಲ್ಲ ಅವತ್ತೆ ಈ ಮಂತ್ರದ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಮಾತಾಡ್ಕೊಳ್ಳಂಗ ಆಯ್ತು ಹರಾಜ್ ಆಗ್ತಾ ಹೋಯ್ತು ಮೊದಲು ನೀನು ನೀನ್ ತಿಳ್ಕೋಬೇಕು ಅದನ್ನ ಸಾಧನ ಏನು ನೋಡ್ತಾ ನಿಂತಿದ್ದೀರಾ ದೇವರ ಪೂಜೆಗೆ ರೆಡಿ ಮಾಡ್ಕೊಡಿ ರಾಜಿ ರಾಮಯ್ಯ ಅವರೇ ನೀವು ಯಾವಾಗ ಬಂದ್ರಿ ಈಗ ತಾನೆ ಬಂದ ಕಣಪ್ಪ ಮೊದಲನೇ ದೀಪಾವಳಿ ಹಬ್ಬ ಅಲ್ವರಾ ಅದಕ್ಕೆ ನಿಮಗೆ ಬಟ್ಟೆ ಕೊಟ್ಟೋಗೋಣ ಅಂತ ಬಂದೆ ರಾಮಯ್ಯ ಅವರೇ ಈ ಫಾರ್ಮಾಲಿಟೀಸ್ ಎಲ್ಲ ಬೇಕಾ ನಾನೇನಾದ್ರು ಕೇಳಿದ್ನಾ ನಿಮ್ಮನ್ನ ಅದು ನಿಮ್ಮ ದೊಡ್ಡ ಮಾತು ಸಾಹೇಬ್ರೆ ನಿಮಗೆ ಮೊದಲನೇ ಹಬ್ಬ ಅಲ್ವರಾ ಹೊಸ ಬಟ್ಟೆ ಕೊಡೋದು ಶಾಸ್ತ್ರ ಕೊಡಲೇಬೇಕಲ್ವರ ಸ್ವಾಮಿ ಬೀಗ್ರೆ ಬಾಯಿ ತುಂಬಾ ಅಳಿಯಂದ್ರೆ ಅಂತ ಕರೆಯೋದು ಬಿಟ್ಟು ಸಾಹೇಬ್ರೆ ಸಾಹೇಬ್ರೆ ಅಂತಿರಲ್ಲ ಅಯ್ಯೋ ಹಂಗೆಲ್ಲ ಕರೆಯಕ್ಕಾದ ಅಮ್ಮನವ್ರೆ ಸುಮ್ಮನೆ ನಾವೇನು ಬರ್ತೀವಿ ಕಣಮ್ಮ ಅಮ್ಮರೆ ನಾವಿನ್ನೋ ಬರ್ತೀವಿ ಅಯ್ಯೋ ನೀವು ಪೂಜೆ ಮುಗಿಸ್ಕೊಂಡು ಹೋಗಿ ರಾಜಿ ಕುಡಿಯೋ ಸ್ವಲ್ಪ ನೀರು ಕೊಡೆ ಸುಮ್ಮನೆ ಬರವ ಬರವ ವಯ್ಯೋ ವಯ್ಯೋ ಎಲ್ಲವಾ ಇದು ಯಾವ್ದೋ ರಣ ರಣ ಬಿಸಿಲು ಯಜಮಾನ್ರ ಒಂದ ಒಂದ್ ನಿಂಬೆಹಣ್ಣು ಹಿಂಡಿ ಒಂಚೂರು ನೀರು ಕೊಡ್ರಿ ಆಯ್ತು ಫಸ್ಟ್ ಕೂತ್ಕ ಬಾರಪ್ಪ ಮಾಡ್ಕೊಡ್ತೀವಿ ಕೂತ್ಕೊಳ್ಳಿ ಅಣ್ಣ ರಾಜಿ ಎಲ್ಲ ಹೋದ್ಲಪ್ಪ ಇಲ್ಲೇ ಎಲ್ಲ ಅವಳು ಫ್ರೆಂಡ್ ಮನೆಗೆ ಹೋಗ್ಬೋದ್ರಿ ತಗೋಳ್ ಕಣವ ಇನ್ನೇನೋ ಜೊತೆ ಮಾತಾಡ್ಬೇಕು ಅನ್ನೋಷ್ಟ್ರಲ್ಲೇ ನನ್ನಿಂದ ದೂರ ಹೋಗ್ಬಿಟ್ಟ ಕೊನೆ ಪಕ್ಷ ನಾನ್ ಮಾಡಿದ ತಪ್ಪಿಗೆ ಕ್ಷಮೆನೂ ಕೇಳಕ್ಕಾಗ್ಲಿಲ್ಲ ರಾಜೇಶನ ನನ್ನ ಕ್ಷಮಿಸಲಾಲ್ವೇನಪ್ಪ ಯಾಕಕ್ಕ ಹಾಗೆ ಮಾತಾಡ್ತೀಯ ಅಣ್ಣಂಗೆ ಯಾವತ್ತೂ ನಿನ್ ಮೇಲೆ ಕೋಪ ಇಲ್ಲ ಬೇಜಾರು ಇಲ್ಲ